ಡೈಮಂಡ್ ನೆಕ್ಲೇಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಗಿಫ್ಟ್, ಅದಕ್ಕೆ ಬರೀ ಥ್ಯಾಂಕ್ಸ್ ಮಾತ್ರನಾ? ಬೇರೆ ಏನ್ ಬೇಕು? ಹಾಗ ಅದನ್ನು ನಾನೇ ಹೇಳ್ಬೇಕಾ? ತಗಿಬೇಡ, ಅದ್ ಕತ್ತಲ್ಲೇ ಇರ್ಲಿ. ತಗಿಬೇಡಿ, ತಗಿಬೇಡಿ, ತಗಿಬೇಡಿ. ಕತ್ತಿಂದ ಅದನ್ನ ಬಿಡಿ, ಬಿಡಿ, ತಗಿಬೇಡಿ. ಅದನ್ ಬಿಡಿ, ಅದಲ್ಲೇ ಇರ್ಲಿ. ನಾನ್ ಹೇಳಿದ್ರೆ ಕೇಳಿ, ತಗಿಬೇಡಿ. ದಯವಿಟ್ಟು ತಗಿಬೇಡಿ. ಬಿಡಿ, ಬಿಡಿ, ಅದನ್ನ ಬಿಡಿ. ಅದ್ ಹಾಗೆ ಇರ್ಲಿ ಅಂತ ಹೇಳ್ತಿದ್ದೀನಲ್ಲ, ಬಿಡಿ. ಏನಾಯ್ತು, ಯಾರು ಹಿಡ್ಕೊಂಡಿದ್ದಾರೆ ನಿನ್ನ? ಏನೆ ನೀನು, ನಿದ್ದೆನೆ ಹಾಳಾಯ್ತು. ಏನಾಯ್ತು ನಿಂಗೆ? ಇಲ್ ಕೇಳಿ, ನೀವು ನನ್ಗೆ ಒಂದು ಡೈಮಂಡ್ ನೆಕ್ಲೆಸ್ ಕೊಡಿಸ್ದಂಗೆ ನನ್ಗೆ ಕನ್ಸ್ ಬಂದಿತ್ತು. ಆ ನೆಕ್ಲೆಸ್ ತುಂಬಾ ಚೆನ್ನಾಗಿತ್ತು. ಅದೇ ಹೇಳ್ತಾರಲ್ಲ, ಹಗ್ಲು ಕನ್ಸು ನನ್ಸಾಗತ್ತೆ ಅಂತ. ಅಯ್ಯೋ, ಈ ಕನ್ಸು ನನ್ಸಾಗತ್ತೆ ಅಲ್ವಾ? ಹಾ, ನೀನಿದ್ಯಲ್ಲ ಕನಸ್ನಲ್ಲೂ ನನಗ್ ಖರ್ಚೆ ಮಾಡಿಸ್ತೀಯ. ನಿನಗ್ ಗೊತ್ತಲ್ಲ ನನ್ ಸ್ಯಾಲ್ರಿ ಎಷ್ಟು ಅಂತ? ಹಾ, ಮನುಷ್ಯ ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲ್ ಚಾಚ್ಬೇಕು. ಈ ತತ್ವಗಳು ಹೇಳೋದನ್ನ ನಿಲ್ಸಿ. ಸರಿ, ಎದ್ದೇಳು, ಬೇಗ ಎಲ್ಲ ರೆಡಿ ಮಾಡು, ನಾನು ಹೊರಡ್ಬೇಕು. ಎದ್ದೇಳು, ಹೇಳು, ಹೇಳು. ಇವ್ರ ಕನ್ಸಲ್ ಮಾತ್ರ ನನ್ ಜೊತೆ ಚೆನ್ನಾಗಿರ್ತಾರೆ. ಅಯ್ಯೋ, ನನ್ ನೆಕ್ಲೇಸ್. ಎಷ್ಟು ಡಬ್ಬ ಗಾಡಿ ಇದು, ಒಂದ್ ಹೊಸ ಗಾಡಿ ತಗೊಳ್ಳಿ. ಸರ್ವಿಸಿಂಗ್ ಮಾಡ್ಸೋದಕ್ಕೆ ದುಡ್ಡಿಲ್ಲ, ಹೊಸ ಗಾಡಿ ತಗೋಬೇಕಾ? ನೀನೊಂದ್ ಕೆಲ್ಸ ಮಾಡು, ನಿಮ್ಮಪ್ಪ ಹತ್ರ ಹೇಳು ನನ್ಗೊಂದ್ ಹೊಸ ಗಾಡಿ ಕೊಡ್ಸಕ್ಕೆ. ಅದು ಸರಿ, ಅವ್ರ ಹತ್ರ ಕಾಸಿದ್ದಿದ್ರೆ ನನ್ನನ್ ಯಾಕೆ ನಿಮಗ್ ಮದ್ವೆ ಮಾಡ್ಕೊಡ್ತಿದ್ರು? ನನ್ನನ್ನು ಯಾರಾದ್ರೂ ಶ್ರೀಮಂತಂಗೆ ಮದ್ವೆ ಮಾಡ್ಕೊಟ್ಟಿರ್ತಿದ್ರು. ಅವ್ರ ಮನೆ ಕೆಲ್ಸದವ್ರ ಹತ್ರ ಗಾಡಿ ಇರ್ತಿತ್ತು, ನಾನು ಕಾರಲ್ಲಿ ಜುಮ್ ಅಂತ ಓಡಾಡ್ತಿದ್ದೆ. ಹೋ ಮೇಡಮ್, ನೀನ್ ಯಾವಾಗ ಕನ್ಸಿನ್ ಲೋಕದಿಂದ ಆಚೆ ಬರ್ತೀಯಾ? ನೋಡು, ಕನಸ್ ಕಾಣೋದು ಒಳ್ಳೆ ವಿಷಯನೇ, ಆದ್ರೆ ಅದೇ ಕನಸಿನಲ್ಲೇ ಜೀವನ ಮಾಡ್ತಾ ಇರೋದು, ಆಮೇಲೆ ಏನಿದೆಯೋ ಅದ್ರಲ್ಲಿ ನಾವು ಖುಷಿ ಪಡೋದು, ಇವೆರಡು ಬೇರೆ ಬೇರೆ ವಿಷಯನೇ. ತತ್ವ ಮುಗಿತಾ? ಮಾತಾಡಿದ್ ಸಾಕು, ಇವಾಗ ಕಮಾನ್. ನಿನ್ ಹತ್ರ ಸುಮ್ನೆ ಮಾತಾಡೋದು? ಅರೆ ಕೊಡು, ಕೊಡು, ಸ್ಟಾರ್ಟ್ ಆಯ್ತು. ಸರಿ, ಸಂಜೆ ಸಿಗ್ತೀನಿ. ಒಂದ್ ನಿಮಿಷ. ನಮಸ್ಕಾರ. ನನ್ ಹೆಸರು ಕಿರಣ್, ಇಲ್ಲೇ ಪಕ್ಕದಲ್ಲಿರ್ತೀನಿ. ಹಾ ಹೌದಾ, ನಾನು ಇಲ್ಲೇ ಪಕ್ಕದಲ್ಲಿದ್ದೆ, ಇವತ್ತೇ ಇಲ್ಲಿ ಶಿಫ್ಟ್ ಆದೆ. ನನ್ ಹೆಸರು ಸೀಮಾ. ಐ ಸಿ, ಸರಿ ಹಾಗಿದ್ರೆ ಮತ್ತೆ ಯಾವಾಗ ಸಿಗೋಣ? ಎಕ್ಸ್ಕ್ಯೂಸ್ ಮೀ, ನಾಲ್ಕು ಹೊತ್ತು ಮನೆ ಕೆಲ್ಸ ಮಾಡು, ಇವ್ರಿಗ್ ಅಡ್ಗೆ ಮಾಡು, ಆಮೇಲೆ ಇವ್ರ ಹತ್ರ ಮಾತು ಬೇರೆ ಕೇಳ್ಬೇಕು. ಇದೆಲ್ಲ ಒಂದ್ ಲೈಫಾ? ತಲೆ ನೋವತ್ತೆ.
ಒಳ್ಳೆ ಕೆಲ್ಸದವಳ ತರ ಇದ್ದೀನಿ. ವಾವ್, ಇದೆಲ್ಲ ಎಷ್ಟು ಸುಂದರವಾಗಿದೆ. ಇದ್ ನನಗೂ ಚೆನ್ನಾಗಿ ಸೂಟ್ ಆಗತ್ತೆ. ಆದ್ರೆ ಎಲ್ಲಿ, ಇವ್ರ ವರ್ಷಕ್ಕೆ ಒಂದು ಒಡವೆ ಕೊಡಿಸ್ತಾರೆ, ಅದರಲ್ಲೇ ತೃಪ್ತಿ ಪಡ್ಬೇಕು. ಇದೆಲ್ಲ ಒಂದ್ ಲೈಫಾ? ತಗೋ. ಹಾ, ಹಲೋ. ಹಾ ಕಿರಣ್, ಸಂಜೆ ಒಬ್ಬ ವ್ಯಕ್ತಿ ಬರ್ತಾನೆ, ಕಬಡಲ್ಲಿ 5,000 ಇಟ್ಟಿದ್ದೀನಿ, ಅದನ್ನ ಅವನು ಕೊಟ್ಬಿಡು. ಹಾ ಸರಿ ಸರಿ, ಸಂಜೆ ಸಿಗ್ತೀನಿ. ₹5,000? ಇದನ್ ಯಾಕೆ ಯಾರಿಗೂ ಕೊಡ್ಬೇಕು, ನಾನೇ ಉಪಯೋಗಿಸ್ಕೊಳ್ತೀನಿ. ಹಲೋ, ಹಾ, ಮೀನಾ ಸ್ಯಾರಿ ಸ್ಟೋರ್? ಕಿರಣ್, ಸ್ವಲ್ಪ ನೀರು ಕೊಡು. ಸ್ವಲ್ಪ ಹಾಗೆ ನನ್ನ ತಲೆನೋವು ಹತ್ಬಿಡೆ, ತುಂಬಾನೇ ತಲೆನೋವ್ತಾ ಇದೆ. ನೀರು? ನಾನು ಹೇಗಿದ್ದೀನಿ? ಏನಂದೆ? ಚೆನ್ನಾಗಿದೆ ಅಲ್ವಾ ನೋಡ್ರಿ. ಆಹಾ, ನೋಡೋದಕ್ಕೊಳ್ಳೆ ದೇವತೆ ತರ ಕಾಣಿಸ್ತಿದ್ಯಾಲೆ. ನೀನ್ ಇಷ್ಟ ಚೆನ್ನಾಗಿರೋದನ್ನ ನೋಡ್ಬಿಟ್ಟು ನನ್ ತಲೆನೋವೆಲ್ಲ ಹಾಗೆ ಹೊಟ್ಟೋಯ್ತು. ಹಾಗಾ? ಹಿಂದೆ ಸ್ವಲ್ಪ ಕಟ್ತೀರಾ? ಹಾಗ ಅವೆಲ್ಲ ಇರ್ಲಿ, ನನಗೊಂದ್ ವಿಷಯ ಹೇಳು. ಈ ಸೀರೆನ ನಾನು ಇದುವರೆಗೂ ನೋಡೇ ಇಲ್ವಲ್ಲ, ಇದ್ಯಾವಾಗ ತಗೊಂಡೆ ನೀನು? ಇವತ್ತೇ. ಹಾಗ, ಇವತ್ ತಗೊಂಡ್ಯಾ? ಬೆಲೆ ಎಷ್ಟು? 5,000 ರೂಪಾಯಿ. ಹಣ ಎಲ್ಲಿಂದ ಬಂತು? ಅದು ನೀವ್ ಹೇಳಿದ ಹುಡುಗ ಸಂಜೆವರೆಗೂ ಬರ್ಲಿಲ್ಲ. ನಾನು ಮಾರ್ಕೆಟ್ ಹೋಗಿದ್ದೆ, ಅಲ್ಲಿ ಈ ಸೀರೆ ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಇದನ್ ತಗೊಂಡೆ. ಚೆನ್ನಾಗಿದೆ ಅಲ್ವಾ? ಏನ್ ಹೇಳ್ದೆ? ನೀನ್ ಆ ದುಡ್ಡಿಂದ ಸೀರೆ ತಗೊಂಡ್ಯಾ? ಹಾ. ಅರೆ, ತಲೆ ನೆಟ್ಟಿಗೆ ಏನಾದ್ರೂ ಇದೆಯಾ ನಿಂದು? ಅದು ಸಾಲಗಾರ ದುಡ್ಡು, ನಾಳೆ ಏನಾದ್ರು ಅವ್ನು ಬಂದ್ರೆ ನಾನೇನ್ ಹೇಳಿ? ಸರಿ, ಇವಾಗ ಯಾಕೆ ಸಿಟ್ ಮಾಡ್ಕೊಳ್ತಿದ್ದೀರಾ? ಅವ್ನ್ ಹೇಳಿ ಅಲ್ಲ, ಮುಂದಿನ ತಿಂಗಳು ನಿಮಗ್ ಸಂಬಳ ಬಂದ್ರೆ ನೀವ್ ಕೊಟ್ಬಿಡ್ತೀರಾ ಅಂತ. ಅದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ? ನೀನ್ ಇದೆಯಲ್ಲ, ನಿಜವಾಗ್ಲೂ ವಿಚಿತ್ರ. ನೀನು ಕಷ್ಟ ಪಟ್ಬಿಟ್ಟು ಹಣ ಹೊಂದಿಸ್ತಾ ಇದ್ದೀನಿ ನಮಗೆ ಮುಂದೆ ಯಾವ್ದು ತೊಂದರೆ ಆಗದಿರ್ಲಿ ಅಂತ, ಆದ್ರೆ ನಿನ್ನ ಆಸೆಗಳು ಮಾತ್ರ ಯಾವತ್ತೂ ಪೂರ್ತಿನೇ ಆಗಲ್ಲ. ನನಗೆ ಅನ್ನಿಸ್ತಾ ಇದೆ ಯಾವತ್ತೂ ಆಗೋದೂ ಇಲ್ಲ ಅಂತ. ನನ್ ಮೂಡೇ ಸ್ಪಾಯ್ಲ್ ಆಯ್ತು. ಸೂಪರ್ ಸ್ಯಾರಿ, ಒಂದ್ ಫೋಟೋ ತೆಗಿಲೇಬೇಕು. ಇದ್ ನನ್ಗೆ ಎಷ್ಟು ಚೆನ್ನಾಗಿದೆ. ಹಾ ಹಾ, ನಾನ್ ಹೊರಟೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ. ಹಾ, ಹಲೋ ಸೀಮಾ ಮ್ಯಾಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಆಹಾ, ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಹೌದಾ? ಥ್ಯಾಂಕ್ ಯು. ಹಾಗೆ ನಮ್ಮ ಮನೆಗೆ ಬನ್ನಿ, ಹಾಗೆ ಒಂದ್ ಕಪ್ ಟೀ ಜೊತೆ ಸ್ವಲ್ಪ ಮಾತಾಡಬಹುದು. ಬನ್ನಿ. ಬನ್ನಿ, ಒಂದೆರಡು ನಿಮಿಷ ಕೂತ್ಕೊಳ್ಳಿ, ನಾನು ಟೀ ಮಾಡ್ಕೊಂಡು ಬಂದ್ಬಿಡ್ತೀನಿ. ಓಕೆ, ಸರಿನಾ? ತಗೊಳ್ಳಿ ಸೀಮಾ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮನೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕದಾಗೆ ಇದೆ,
ಇವ್ರು ಪ್ರಮೋಷನ್ಗೆ ವೇಟ್ ಮಾಡ್ತಾ ಇದ್ದಾರೆ. ಅದ್ ಬಂದ್ಮೇಲೆ ನಾವು ನಿಮ್ ರೀತಿನೇ ಒಂದು ದೊಡ್ಡ ಮನೆಗೆ ಶಿಫ್ಟ್ ಆಗ್ತೀವಿ. ಸರಿ, ನಿಮ್ ಮನೇಲಿ ಯಾರೆಲ್ಲ ಇರ್ತಾರೆ? ನಿಮ್ ಹಸ್ಬೆಂಡು ಯಾವ್ದೋ ದೊಡ್ಡ ಪೋಸ್ಟ್ ಅಲ್ಲ ಇರ್ತಾರೆ? ಇದ್ರು, ಈಗ ಜೀವಂತವಾಗಿಲ್ಲ. ಆದ್ರೂ ನನ್ ಮನೆ ಹೇಗೋ ನಡೆಸ್ತಾ ಇದ್ದೀನಿ. ಒಂದ್ ಚಿಕ್ಕ ಬಿಸ್ನೆಸ್ ಇದೆ ನಂಗೆ. ಹಾಗಾದ್ರೆ ಈ ಗಾಡಿ, ಈ ಡ್ರೆಸ್ಸು, ಈ ಒಡವೆ ಎಲ್ಲ ನಿಮ್ ಬಿಸ್ನೆಸ್ ಅಲ್ಲಿ ತಗೊಂಡಿದ್ದ? ಅದ ಸರಿ. ನೀವು ಏನ್ ಬಿಸ್ನೆಸ್ ಮಾಡ್ತೀರಾ? ಪಾರ್ಲರ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಕೂಡ ನನ್ನ ಬಿಸ್ನೆಸ್ ಅಲ್ಲಿ ಜಾಯಿನ್ ಮಾಡಬಹುದು. ಆದ್ರೆ ನನ್ನ ಹತ್ರ ಯಾವ ಡಿಗ್ರಿನೂ ಇಲ್ವಲ್ಲ. ನನ್ನ ಬಿಸ್ನೆಸ್ಗೆ ಯಾವ ಡಿಗ್ರಿನೂ ಬೇಕಾಗಿಲ್ಲ. ಹಣನೇ ಮುಖ್ಯ ಅಂತ ಯಾರೆಲ್ಲ ಅನ್ಕೋತಾರೋ ಅವರೇ ಈ ಬಿಸ್ನೆಸ್ಗೆ ಫಸ್ಟ್ ಬಂದು ಜಾಯಿನ್ ಮಾಡ್ತಾರೆ. ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ತುಂಬಾನೇ ಹಣ ಸಿಗತ್ತೆ, ನಿನ್ನಿಂದ ಎನ್ಸಕ್ಕೆ ಆಗಲ್ಲ. ಐ ಸಿ. ಹಾಗೆ ಇದೆಲ್ಲ ನಿಜ ಅಂತಾದ್ರೆ ನಾನು ನಿಮ್ ಜೊತೆ ಬಿಸ್ನೆಸ್ ಮಾಡ್ತೀನಿ. ಒಂದ್ಸಲ ನೇರವಾಗಿ ಬಂದು ನನ್ನ ಬಿಸ್ನೆಸ್ ನ ನೋಡು, ಆಮೇಲೆ ನಿನ್ ಡಿಸಿಷನ್ ತಗೋ. ಇಲ್ಲ ಇಲ್ಲ, ನೀವ್ ನನ್ಗೆ ಕೆಲ್ಸ ಕೊಡ್ತಿದ್ದೀರಾ, ಅದೇ ದೊಡ್ಡ ವಿಷಯ. ಖಂಡಿತ ನಾನು ನಿಮ್ ಜೊತೆ ಕೆಲ್ಸ ಮಾಡ್ತೀನಿ. ಒಂದ್ಸಲ ಬಂದ್ ನೋಡು, ಮತ್ತೆ ನೋಡ್ಕೊಳ್ಳೋಣ. ಸರಿ. ನಮಸ್ಕಾರ ಮೇಡಮ್. ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗ್ ನಡೀತಾ ಇದೆ ಮೇಡಮ್. ಮತ್ತೆ ನೋಡು, ಇವರ ಹೆಸರು ಕಿರಣ್. ನಮಸ್ಕಾರ. ನಮಸ್ಕಾರ. ಹಾ ಬನ್ನಿ, ನಾನು ರೂಮ್ ತೋರಿಸ್ತೀನಿ, ಬನ್ನಿ. ಒಳಗೆ ಬನ್ನಿ. ಬಾ ಕಿರಣ್. ಈ ಬೆಡ್ಡನ್ನ ನೋಡು. ಮುಟ್ಟು. ಇದನ್ನೆಲ್ಲ ನೋಡಿ ನಿನ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಸುತ್ತೆ, ಅದು ನಂದು ಏನ್ ಬಿಸ್ನೆಸ್ ಅಂತ. ನೀನ್ ಇದನ್ನೇ ಮಾಡ್ಬೇಕು. ಪಾರ್ಲರ್, ಮಸಾಜ್ ಪಾರ್ಲರ್. ಆದ್ರೆ ಇಲ್ಲಿ ಬೇರೆ ಪಾರ್ಲರ್ ತರ ಬರೇ ಮಸಾಜ್ ಮಾತ್ರ ಮಾಡೋದಲ್ಲ, ಎಕ್ಸ್ಕ್ಲೂಸಿವ್ ಮಸಾಜಸ್ ಕೊಡ್ಬೇಕಾಗತ್ತೆ. ಕ್ಲೈಂಟ್ಸ್ಗೆ ಮಸಾಜ್ ಮಾಡು, ಖುಷಿ ಪಡಿಸಿ, ಮತ್ತೆ ನಿನ್ಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ತಗೊಂಡು ಹೋಗು. ನಿನ್ ದೇಹ ನೋಡ್ ತಕ್ಷಣನೇ ನನ್ಗೆ ಗೊತ್ತಾಯ್ತು, ನಿನ್ನಿಂದ ಲಕ್ಷ ಕಟ್ಲೆ ಸಂಪಾದನೆ ಮಾಡ್ಬೋದು. ಆ ಲಕ್ಷದಲ್ಲಿ ಅರ್ಧ ಭಾಗ ನಿಂಗೆ, ಅಂದ್ರೆ 50,000. ಛೋಟು, ಅವಳು ಹೋಗ್ಲಿ ಬಿಡು, ಮತ್ತೆ ಅವಳೇ ತಿರ್ಗ ಬರ್ತಾಳೆ.
ಮುಂದಿನ ತಿಂಗಳು ನಮ್ಮ ರಿಲೇಟಿವ್ ಯಾವ್ದೋ ಮದ್ವೆಗೆ ಹೋಗ್ಬೇಕು, ಜ್ಞಾಪಕ ಇದಲ್ಲ? ಅರೆ ಹೌದು, ಎಷ್ಟೊಂದ್ ದಿನ ಆದ್ಮೇಲೆ ಮೀಟ್ ಮಾಡ್ತಿದೀವಿ. ಸರಿ, ನನ್ಗೆ 20,000 ಕೊಡಿ, ನಾನ್ ಶಾಪಿಂಗು ಮಾಡ್ಕೊಂಡು ಗಿಫ್ಟು ತಗೊಳ್ತೀನಿ. ಅದೇನ್ ಶಾಪಿಂಗು, ಮೊದ್ಲೇ ನಿನ್ನ ಹತ್ರ ತುಂಬಾ ಸ್ಯಾರಿಗಳಿದೆಯಲ್ಲ, ಅದ್ರಲ್ಲೇ ಯಾವ್ದೊಂದು ಹಾಕೋ, ಆಮೇಲೆ ಗಿಫ್ಟ್ ಬಗ್ಗೆ ನಾನ್ ನೋಡ್ಕೋತೀನಿ. ಎಲ್ಲ ಸೀರೆ ಉಟ್ಟಾಗಿದೆ, ನೀನು ಒಂದ್ ಮದ್ವೆಗೆ ಶಾಪಿಂಗ್ ಕೂಡ ಮಾಡ್ಸಕ್ಕಾಗಲ್ವಾ? ನಿನ್ಗೆ ಹೆಂಡತಿಗೋಸ್ಕರ ಖರ್ಚು ಮಾಡಕ್ಕಾಗಲ್ಲ ಅಂದ್ರೆ ಮದ್ವೆ ಯಾಕಾದೆ? ಹೆಂಡತಿ ಬೇಕು ಅಂತ ಮದ್ವೆ ಮಾಡ್ಕೊಂಡೆ, ದುಡ್ಡು ಖರ್ಚು ಮಾಡೋ ಮೆಷಿನ್ ಬೇಕು ಅಂತಲ್ಲ. ನಿನ್ನ ಆಸೆ ನೆರವೇರಲಿಲ್ಲ ಅಂತ ನನಗ್ ಕುತ್ತಾ ಇರ್ಬೇಡ ನೀನ್ ಯಾವಾಗ್ಲೂ. ನೀನೊಂದ್ ಕೆಲ್ಸ ಮಾಡು, ನೀನ್ ಸುಮ್ನೆ ನಿನ್ ತವರ್ಗ್ ಹೊಟ್ಟೋಗು, ಆಮೇಲೆ ನೋಡ್ಕೋತೀನಿ ನಿನ್ ತಂದೆ ತಾಯಿಗೆ ನಿನ್ನ ಸಂಭಾಲ್ಸಕ್ ಆಗತ್ತಾ ಅಂತ. ಏನದು, ತುಂಬಾ ಓವರ್ ಆಗಿ ಮಾತಾಡ್ತಿದೀರ? ನನ್ಗೇನಾದ್ರೂ ಬೇಕು ಅಂದ್ರೆ ಗಂಡನ್ ಕೇಳ್ದೆ ಇನ್ಯಾರನ್ ಕೇಳ್ಬೇಕು? ಗಂಡನ ಹತ್ರನೇ ಕೇಳ್ಬೇಕು, ಆದ್ರೆ ದಿನ ನಿನ್ಗೇನಾದ್ರೂ ಒಂದ್ ಬೇಕಲ್ವಾ? ಒಂದ್ ವೇಳೆ ನಾನ್ ಮಾಡ್ಲಿಲ್ಲ ಅಂದ್ರೆ ಒಂದ್ 4 ದಿನ ಅದ್ನೇ ತಲೆ ತಿಂತಿಯಲ್ಲ. ಇದ್ರ ಮೇಲೆ ನನಗಂತೂ ಆಗಲ್ಲ. ನೀನೊಂದ್ ಕೆಲ್ಸ ಮಾಡು, ನನ್ ಜೊತೆ ಇರ್ಬೇಕು ಅಂತಂದ್ರೆ ಈ ತರನೇ ಇರ್ಬೇಕು, ಇಲ್ಲ ಅಂದ್ರೆ ನೀನ್ ಧಾರಾಳವಾಗಿ ಕೆಲ್ಸಕ್ಕೆ ಹೋಗ್ಬೋದು. ನಿನ್ ಖರ್ಚನ್ನ ನೀನೇ ನೋಡ್ಕೋ, ಇದ್ರ ಮೇಲೆ ಸಾಧ್ಯ ಇಲ್ಲ, ನಿನ್ನ ಆಸೆಗಳನ್ನೆಲ್ಲ ನೆರವೇರಿಸ್ಕೊಂಡ್ರಕ್ಕಾಗಲ್ಲ. ನನ್ ಜೊತೆ ಇರ್ಬೇಕು ಅಂತಂದ್ರೆ ಈ ತರನೇ ಇರ್ಬೇಕು, ಇಲ್ಲ ಅಂದ್ರೆ ನೀನ್ ಧಾರಾಳವಾಗಿ ಕೆಲ್ಸಕ್ಕೆ ಹೋಗ್ಬೋದು. ನಿನ್ ಖರ್ಚನ್ನ ನೀನೇ ನೋಡ್ಕೋ. ಪಾರ್ಲರ್, ಮಸಾಜ್ ಪಾರ್ಲರ್, ಕ್ಲೈಂಟ್ಸ್ಗೆ ಮಸಾಜ್ ಮಾಡು, ಖುಷಿ ಪಡಿಸಿ, ಮತ್ತೆ ನಿನ್ಗೆ ಎಷ್ಟ್ ಹಣ ಬೇಕೋ ಅಷ್ಟ್ ಹಣ ತಗೊಂಡು ಹೋಗು. ನಿನ್ ದೇಹ ನೋಡ್ ತಕ್ಷಣನೇ ನನ್ ಗೊತ್ತಾಯ್ತು, ನಿನ್ನಿಂದ 100,000 ಸಂಪಾದನೆ ಮಾಡ್ಬೋದು. ಆ 100,000 ಅರ್ಧ ಭಾಗ ನಿಂಗೆ, ಅಂದ್ರೆ 50,000. ಛೋಟು, ರೂಮ್ ರೆಡಿಯಾಗಿದೆಯಲ್ಲ? ಹೌದು ಮೇಡಮ್, ಏಕದಂ ರೆಡಿಯಾಗಿದೆ. ಖುಷ್ಬು, ಡ್ರೆಸ್ ತಗೊಂಡ್ ಬಾ. ನಾನು ಮತ್ತೆ ಇಲ್ಲಿ ಬರ್ತೀನಿ ಅಂತ ನಿಮ್ಗೆ ಹೇಗ್ ಗೊತ್ತು? ನಿನ್ನ ಆಸೆ ನಿನ್ನ ಬೇಡ ಅಂತ ಹೇಳಕ್ ಬಿಡಲ್ಲ, ಆದ್ರೆ ಒಂದು ಕಂಡೀಷನ್ ಇದೆ. ನಾನಿಲ್ಲಿ ಪಾರ್ಲರ್ ಅಲ್ಲಿ ಏನೇ ಕೆಲಸ ಮಾಡಿದ್ರು ಅದು ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ನಾನು ತುಂಬಾ ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ, ಅಪ್ಪಿತಪ್ಪಿ ವಿಷಯ ಏನಾದ್ರೂ ರೋಹನಿಗೆ ಗೊತ್ತಾದ್ರೆ. ಸತ್ಯ, ನೀನಿಲ್ಲಿ ಕೆಲಸ ಮಾಡೋದು ನಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ. ಹೋಗು, ಬೇಗ ಹೋಗಿ ರೆಡಿ ಆಗು, ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ನೀವು ತುಂಬಾ ಲಕ್ಕಿ ಸರ್, ಹೊಸ ಎಂಟ್ರಿ ಬಂದಿದೆ, ಅದಕ್ಕೆ ಮೊದಲನೇ ಕಸ್ಟಮರ್ ನೀವೇ. ನೀವು ಚೇಂಜ್ ಮಾಡ್ಕೊಳ್ಳಿ.
ನೀವು ಮಲ್ಕೊಳ್ಳಿ. ಸೀಮಾ ಮೇಡಮ್, ಇವತ್ತು ತುಂಬಾ ಜಾಲಿಯಾಗಿತ್ತು. ತುಂಬಾ ದಿನಗಳ ನಂತರ ನಾನು ತುಂಬಾ ಫ್ರೆಶ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ನಿಜವಾಗ್ಲು. ನೋಡಿ, ನೆಕ್ಸ್ಟ್ ಟೈಮ್ ನಾನು ಬರುವಾಗ ಖಂಡಿತ ನನಗೆ ಇದೇ ಹುಡುಗಿನೇ ಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಸರಿ, ನಾನು ಇವಾಗ ಮನೆಗೆ ಹೋಗ್ತೀನಿ. ರೋಹನ್ ಮನೆಗೆ ಬರ್ತಾರೆ. ಅರೆ, ಹೋಗೋ ಮುಂಚೆ ಇದನ್ನು ತಗೊಂಡು ಹೋಗು. ಮಲ್ಗೋಕ್ಕಿಂತ ಮುಂಚೆನೂ ಇಷ್ಟೊಂದು ಮೇಕಪ್ ಬೇಕಾ? ಸರಿ ಬಾ, ಮಲ್ಕೊಳ್ಳೋಣ. ಒಂದ್ ಹೇಳ್ಬೇಕು, ನಿಮ್ ಹತ್ರ ಏನೋ ಹೇಳ್ಬೇಕು. ನೀವೇ ಅಲ್ವಾ ಹೇಳಿದ್ದು ಕೆಲ್ಸ ಹುಡುಕೋ ಅಂತ? ನಾ ಹುಡುಕೊಂಡೆ. ಏನ್ ಹೇಳ್ತಿದ್ಯಾ? ಅದೇನು ಅಂದ್ರೆ, ನಾನ್ ಇನ್ಮೇಲೆ ಟ್ಯೂಷನ್ ತಗೊಳ್ತೀನಿ, ನಾ ಸೊಸೈಟಿಗೆ ಹೋಗ್ತೀನಿ, ಇನ್ಮೇಲೆ ನಾನು ಸಂಪಾದಿಸ್ತೀನಿ. ಇದು ಒಳ್ಳೆ ವಿಷಯನೇ ಆಯ್ತಲ್ವಾ? ಇನ್ಮೇಲೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ನಿನಗೆ ಎಷ್ಟು ಶಾಪಿಂಗ್ ಬೇಕೋ ಅಷ್ಟು ಮಾಡ್ಕೋ, ಸರಿನಾ? ಸರಿ, ಏನಾಯ್ತು, ನಿದ್ದೆ ಬರ್ತಿಲ್ವಾ? ಮಲಗ್ಬೇಕು, ಆದ್ರೆ ಅದಕ್ಕೆ ಮುಂಚೆ ಏನೋ ಮಾಡ್ಬೇಕು. ಒಂದು ವಿಷಯ ಹೇಳ, ನನಗೆ ನಿನ್ನ ನಿಶ ಏರ್ಬಿಡ್ತು. ದಿನಾನು ನಾನು ನಿನ್ನ ನೋಡ್ಬೇಕು ಅನಿಸ್ತಾ ಇದೆ. ಎಲ್ಲ ಇದ್ದೆ ನೀನು? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ಅದೇ ಹೇಳಿದ್ನಲ್ಲ, ಒಂದ್ ಮಸಾಜ್ ಬಗ್ಗೆ, ಅದರಿಂದನೇ ಲೇಟ್ ಆಯ್ತು. ಅದಕ್ಕೆ ಎಲ್ಲೋದ್ರು ಇಂಟ್ರೊಡ್ಯೂಸ್ ಮಾಡು. ಅವಳು ಕೆಲಸ ಶುರು ಮಾಡಿದಾಳೆ, ಟ್ಯೂಷನ್ ತಗೋತಾ ಇದ್ದಾಳೆ. ಸರಿ, ಒಂದ್ ವಿಷಯ ಹೇಳು, ಈ ಮಸಾಜ್ದು ಭೂತ ಇನ್ನು ನಿನ್ ತಲೆಯಿಂದ ಇಳ್ದಿಲ್ವಾ? ಅಯ್ಯೇ, ನಾನು ಹೇಳದ್ನಲ್ಲ, ಬರೋ ದಾರಿನಲ್ಲೇ ಆ ಪಾರ್ಲರ್ ಇದೆ ಅಂತ. ಬಿಡಪ್ಪ, ನಿನ್ನ ಹತ್ರ ಅಡ್ರೆಸ್ ಕೊಟ್ನಲ್ಲ ನಾನು. ನೀನ್ ಒಂದ್ಸಲಿ ಹೋಗ್ ಬಂದ್ರೆ ನೀನ್ ಎಷ್ಟು ಫ್ರೆಶ್ ಆಗ್ತೀಯ ಗೊತ್ತಾ? ಬಂದ ತಕ್ಷಣ ನಿನ್ನ ಅಷ್ಟು ಥ್ಯಾಂಕ್ಸ್ ಹೇಳ್ತೀಯ ನನಗೆ. ಆಗ ಏ, ಅದಕ್ಕೆ ಇಲ್ವಲ್ಲ, ಬಾ ಎಣ್ಣೆ ಹೊಡಿಯಣ. ಏ, ಬೇಡ ಬೇಡ, ಒಳಗಿಡು. ಸರಿ, ಮೊದ್ಲಿ ಫೈಲ್ನ ನೋಡು, ಎಲ್ಲ ಡೀಟೇಲ್ಸ್ ಸರಿಯಾಗಿ ನೋಡು, ನಾಳೆ ಪ್ರೆಸೆಂಟೇಷನ್ ಅಲ್ಲಿ ಏನೂ ತೊಂದರೆ ಆಗಬಾರ್ದು, ಅದ್ ಒಳಗಿಡು. ಏ, ಬಂದ ತಕ್ಷಣ ಏನೋ ಕೆಲಸ ಕೊಡ್ತಾ ಇದೀಯಾ? ಏ, ಮನೇಲಿ ಅದಕ್ಕೆ ಇಲ್ವಲ್ಲೋ, ಸ್ವಲ್ಪ ಎಂಜಾಯ್ ಮಾಡೋಣ ಕಣೋ. ಬರ್ತಳ್ಕೊಣೋ, ಯಾಕೋ ನನ್ನ ಸಾಯಿಸ್ತಿದ್ಯಾ? ಅದು ಅಲ್ಲದೆ ಇದು ಕುಡಿಯೋ ಸಮಯನೇನೋ? ಫೈಲ್ ಚೆಕ್ ಮಾಡು. ಗುರು, ನೀ ಎಣ್ಣೆ ಹೊಡೆಯೋದಕ್ಕೇನು ಟೈಮ್ ಏನಿಲ್ಲ. ನಿನ್ನ ಹೆಂಡತಿ ನೋಡಿ ನೀನು ಭಯ ಪಡ್ತಿದ್ಯಾ? ನಿಜ ಒಪ್ಕೋ. ಏ, ಭಯ ಅಲ್ಲ ಕಣೋ, ನನಗೆ ತುಂಬ ಕೆಲಸ ಇದೆ. ಶಿಟ್, ಏನಾಯ್ತು? ಒಂದು ಮುಖ್ಯವಾದ ಕೆಲಸ ಇದೆ, ನಾನು ನೋಡ್ತೀನಪ್ಪ. ಏ, ಫೈಲ್. ಏ, ಬಾಯ್ ಬಾಯ್ ಬಾಯ್. ಹಲೋ, ಕೆಲಸ ಮಾಡಬೇಕು ಅಂದ್ರೆ ಇವನಿಗೆ ಯಾವತ್ತೂ ಸಮಯ ಇರೋದಿಲ್ಲ.
ಕಿರಣ್, ನನ್ನ ಟೀ ಶರ್ಟ್ ಎಲ್ಲಿದೆ ನೋಡ್ದ್ಯಾ? ಹಾ, ಇಲ್ಲಿದೆ. ಕಿರಣ್, ಏನಾಯ್ತು? ಇಷ್ಟೊಂದು ಹಣ ಎಲ್ಲಿ ಸಿಕ್ತು ನಿಂಗೆ? ಅರೆ ಹಾ, ಸೀಮಾ ಮ್ಯಾಮ್ ಇದಾರಲ್ಲ, ಅದೇ ನಮ್ಮ ಪಕ್ಕದ ಮನೆ, ಅವ್ರ ಹಣ ಇದು. ಅದನ್ನ ಇಟ್ಕೊಂಡಿರಕ್ ಹೇಳಿದ್ದಾರೆ, ನಾಳೆ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇದಿಟ್ಕೋ ಅಂತ ನಿನಗೆ ಕೊಟ್ಲ ಅವಳು? ಯಾಕೆ ಅದು? ಓಹೋ, ಯಾಕೆ ಇಷ್ಟೊಂದು ಎನ್ಕ್ವೈರಿ ಮಾಡ್ತಿದ್ದೀರಾ? ನಾ ಹೇಳದ್ನಲ್ಲ, ನಾಳೆ ಬಂದು ತಗೊಂತಾರೆ. ಸರಿ ಬನ್ನಿ, ಚೇಂಜ್ ಮಾಡ್ಕೊಂಬನ್ನಿ, ಊಟ ಮಾಡೋಣ, ಬೇಗ ಮಾಡಿ. ಕಿರಣ್ ಬೇಗ ಬಾ, ಲೇಟ್ ಆಗ್ತಾ ಇದೆ. ಇಷ್ಟು ಬೆಳಿಗ್ಗೆ ಯಾರು ಬರ್ತಾರೆ ಅಂತ ಗೊತ್ತಿಲ್ವೇ? ಗುಡ್ ಮಾರ್ನಿಂಗ್. ಏ ಹರೀಶ್, ನೀನಾ? ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ, ಏನ್ ವಿಷಯ? ಹಂಗೆ ಈ ಕಡೆ ಬಂದೆ, ಹಾಗೆ ನಿನ್ ಜೊತೆ ಹೋಗ್ಬಿಡೋಣ ಅಂತ ಬಂದೆ. ಸರಿ, ಇದು ಒಳ್ಳೇದೆ. ಕಿರಣ್, ಟಿಫನ್ ತಗೊಂಬರ್ತೀಯಾ? ಪ್ರೆಸೆಂಟೇಷನ್ ರೆಡಿ ಇದೆ ಅಲ್ವಾ? ಎಲ್ಲಾನು ಚೆನ್ನಾಗಿ ಪ್ರಿಪೇರ್ ಮಾಡಿ. ತೊಂದ್ರೆನೂ ಆಗಲ್ಲ ಅಲ್ವಾ? ಏನು ಬರಲ್ಲ. ಇದು ನನ್ನ ಫ್ರೆಂಡ್ ಹರೀಶ್. ನಮಸ್ಕಾರ ಹರೀಶ್, ಇವಳೇ ನಿನ್ನ ಅತ್ತಿಗೆ. ಮೀಟ್ ಮಾಡಬೇಕು ಅಂತಂದಿಯಲ್ವಾ, ನೋಡು. ಹೇ, ನನ್ನ ಬ್ಯಾಗ್ ಅನ್ನು ಮರ್ತು ಬಂದಿದ್ದೀನಿ, ಒಂದು ನಿಮಿಷ ಬಂದೇ ಇರೋ. ಸರಿ. ಏನದಕ್ಕೆ ಇದು? ನೀವು ನನ್ನ ಫ್ರೆಂಡ್ ವೈಫ್ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಇಲ್ಲೇ ಬರ್ತಾ ಇದ್ನಲ್ಲ. ಒಂದೊಂದು ಸಲಿನೂ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಲ್ಲಿ ಬಂದಿದ್ದೀನಿ, ಒಂದು ಪ್ರಾಬ್ಲಮೂ ಇಲ್ಲ. ಮಧ್ಯಾಹ್ನ ಬರ್ತೀನಿ, ಕೂತ್ಕೊಂಡು ಗಂಟು ಕಟ್ಲೆ ಮಾತಾಡೋಣ, ಹೋಗೋಣ. ಕೊಡು, ಈವ್ನಿಂಗ್ ಮೀಟ್ ಮಾಡೋಣ, ಬಾಬಾ. ಹಲೋ, ಯಾವ ಭಯ ಇತ್ತು, ಅದಾಗೋಯ್ತು. ಈಗಲೇ ನಿಮ್ಮನ್ನು ನೋಡಬೇಕು. ಆಹಾ, ಅದಕ್ಕೆ ಸತೀ ಸಾವಿತ್ರಿ ವೇಷದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರ. ಆದರೆ ರೋಹನ್ಗೂ ಇದೆಲ್ಲ ಗೊತ್ತಾ? ಅವನು ಗೊತ್ತಿಲ್ದಿರ ಇನ್ನೂ ಎಷ್ಟು ಜನ ಜೊತೆ ಈ ಥರ ಎಲ್ಲ ಇದ್ದೀರ ಅಂತ. ಸಾಕು ಈ ನಾಟಕ, ಬನ್ನಿ ಕೆಲಸ ಶುರು ಮಾಡೋಣ. ಯಾವ ಮಾತು ಕೇಳ್ದಿರ ನಾನು ಹೇಳೋ ಮಾತನ್ನ ಮಾತ್ರ ಕೇಳಬೇಕು, ಸರಿನಾ? ಈ ವಿಷಯ ರೋಹನ್ ಗೊತ್ತಾಯ್ತು ಅಂದಿಟ್ಕೋ, ಗೊತ್ತಲ್ಲ ನಿನಗೇನಾಗುತ್ತೆ ಅಂತ. ಹಾಂ, ನಿನ್ ಚೆನ್ನಾಗ್ ಗೊತ್ತಲ್ಲ, ನಿನ್ ಗಂಡನ ಹತ್ರ ಇವನು ಏನ್ ಹೇಳಿರಲಿಲ್ವಾ? ಇಲ್ಲ, ಒಂದ್ ವೇಳೆ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಈಗ ಅವರು ಆಫೀಸಲ್ಲಿ ಇರ್ತಿರ್ಲಿಲ್ಲ, ಇಲ್ಲಿರ್ತಿದ್ರು. ಛೋಟು, ಈ ಬಾಡಿನ ಎಲ್ಲಾದ್ರೂ ಬಿಸಾಕ್ಬಿಡು. ಆಯ್ತು ಮೇಡಮ್. ಅಮ್ಮ, ನೀವು ಅಳ್ಬೇಡಿ, ನಾವೆಲ್ಲರೂ ಹರೀಶ್ನ ಹುಡುಕ್ತಾ ಇದ್ದೀವಿ, ಖಂಡಿತ ಸಿಗ್ತಾನೆ. ಸರಿ, ಪೊಲೀಸ್ ಏನಾದರೂ ಹೇಳಿದ್ರಾ? ಸರಿ ಸರಿ ಸರಿ, ಮೊದಲು ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಪೊಲೀಸ್ ಏನಾದರೂ ಹೇಳಿದ್ರೆ ಮೊದಲು ನನಗದನ್ನು ಹೇಳಿ. ಸರಿ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಪೊಲೀಸ್ ಹುಡುಕ್ತಿದ್ದಾರಲ್ಲ, ಎರಡು ದಿನದಿಂದ ನೀವು ಊಟನೇ ಮಾಡ್ತಿಲ್ಲ, ಅದಲ್ಲದೆ ನಿಮಗೆ ಜ್ವರ ಬೇರೆ. ಎರಡು ದಿನದಿಂದ ಹರೀಶ್ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಯಾರಿಗೂ ಅವನೇನು ಹೇಳೂ ಇಲ್ಲ. ಹಾಗಿದ್ರೆ ಬರ್ತಾನೆ ಬಿಡಿ. ನೀವ್ಯಾಕೆ ನಿಮ್ ಹೆಲ್ತ್ ಹಾಳು ಮಾಡ್ಕೊಳ್ತಿದ್ದೀರಾ? ಒಂದ್ ಕೆಲ್ಸ ಮಾಡಿ, ನೀವ್ ಇವತ್ತು ಆಫೀಸ್ಗೆ ಹೋಗೋದ್ ಬೇಡ, ಲೀವ್ ಹಾಕಿ. ಮೊದ್ಲು ಹೋಗಿ ಡಾಕ್ಟರ್ನ ನೋಡಿ, ಸರಿನಾ? ಆಮೇಲೆ ನಾನು ಅಡಿಗೆ ಮಾಡಿದ್ದೀನಿ, ಪ್ಲೀಸ್ ದಯಮಾಡಿ ಊಟ ಮಾಡಿ ನೀವು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸರಿನಾ?
ಹಲೋ ಡಾಕ್ಟರ್ ಸರ್, ಇವತ್ತು ಒಂದು ಅಪಾಯಿಂಟ್ಮೆಂಟ್ ಬೇಕು ಈವ್ನಿಂಗೆ. ಸರಿ, ನಾ ಬರ್ತೇನೆ. ಅಯ್ಯೇ, ನಾನು ಹೇಳದ್ನಲ್ಲ, ಬರೋ ದಾರಿನಲ್ಲೇ ಆ ಪಾರ್ಲರ್ ಇದೆ ಅಂತ. ನೀನು ಒಂದ್ಸಲ ಹೋಗಿ ಬಂದರೆ ನೀನು ಎಷ್ಟು ಫ್ರೆಶ್ ಆಗ್ತೀಯ ಗೊತ್ತಾ? ಬಂದ ತಕ್ಷಣ ನೀನು ಅಷ್ಟು ಥ್ಯಾಂಕ್ಸ್ ಹೇಳ್ತೀಯ ನನಗೆ. ಇದು ಅವನು ಹೇಳಿದ್ದು ಅದೇ ಮಸಾಜ್ ಪಾರ್ಲರು. ಇದ್ರ ಬಗ್ಗೆನೇ ಹರೀಶ್ ಅವಾಗವಾಗ ಹೇಳ್ತಾ ಇದ್ದ. ಡಾಕ್ಟರು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಅದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ರು. ಒಂದು ವೇಳೆ ಈ ಪಾರ್ಲರ್ಗೆ ಹೋಗಿ ಬಂದರೆ ಫ್ರೆಶ್ ಆಗಿ ಫೀಲ್ ಮಾಡ್ಬೋದು ಅನ್ಕೋತೀನಿ. ಹೇಳಿ ಸರ್. ನಾನು ಇಲ್ಲಿ ಮಸಾಜ್ಗೋಸ್ಕರ ಬಂದಿದ್ದೆ. ಬರೀ ಮಸಾಜಾ ಇಲ್ಲಂದ್ರೆ ಬೇರೆ ಏನಾದರೂ ಫೆಸಿಲಿಟಿ? ಹಂಗಂದ್ರೆ ಏನ್ ಕೇಳ್ತಾ ಇದ್ದೀರಾ ನೀವು? ಮಸಾಜ್ ತಾನೇ ಮಾಡ್ಬೇಕು. ಮಸಾಜ್ ಚೆನ್ನಾಗಿರ್ಬೇಕು, ಒಳ್ಳೆ ಫೀಲ್ ಬರ್ಬೇಕು. ಆಯ್ತು ಸರ್. ಎಲ್ಲ ಸ್ಟ್ರೆಸ್ಸು ಹಾಗೆ ಹೋಗ್. ನೀವು ಸರಿಯಾದ ಜಾಗಕ್ಕೆ ಬಂದಿದ್ರ, ಬನ್ನಿ. ಸರಿ. ಕಿರಣ್, ನೀವು ಇಲ್ಲಿ? ನೀವು ಇಲ್ಲಿ? ಇಲ್ಲಿ ನಾನಿನ್ ಮೇಲೆ ಟ್ಯೂಷನ್ ತಗೊಳ್ತೀನಿ, ಸೊಸೈಟಿಗೆ ಹೋಗ್ಬೇಕು, ನಾನು ಸಂಪಾದಿಸ್ತೀನಿ. ಹಾಗಿದ್ರೆ ಇದೇನಾ ನಿಂದು ಪ್ರೈವೇಟ್ ಟ್ಯೂಷನ್ನು? ನಿನ್ನ ಆಸೆಯನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಕೆಲಸ ಮಾಡೋದಕ್ಕೆ ಸ್ವಲ್ಪ ಕೂಡ ಯೋಚಿಸ್ಲಿಲ್ಲ ಅಲ್ಲ ನೀನು? ರೋಹನ್, ನೀವು ನನ್ನ ಮಾತು ಕೇಳಿ. ಬಾಯಿ ಮುಚ್ಚು, ಏನು ಮಾತಾಡಬೇಡ. ಎಲ್ಲ ನನಗೆ ಸರಿಯಾಗಿ ಅರ್ಥ ಆಗಿದೆ. ಪಾರ್ಲರ್ ಅನ್ನೋ ಹೆಸರಿನಲ್ಲಿ ಏನೇನು ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತಾಯ್ತು. ರೋಹನ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ನೀವು. ಒಂದ್ ನಿಮಿಷ. ಹರೀಶ್ ಕೂಡ ಇದೇ ಮಸಾಜ್ ಪಾರ್ಲರ್ಗೆ ಬರ್ತಾನೆ. ಹಾಗಂದ್ರೆ ಅವನು ನಿನಗೆ ಮೊದಲೇನೆ ಗೊತ್ತಾ? ಅದು ಅದು. ಹಾಗಂದ್ರೆ ಇಷ್ಟು ದಿನ ನೀನು ಅವನ ಜೊತೆನು? ಅಲ್ಲ, ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೇಕು. ಮೇಲ್ಕೈ ಹಾಕ್ಬೇಡ. ಇದಕ್ಕೆಲ್ಲ ಏನ್ ಅರ್ಥ? ಹರೀಶ್ಗೆ ನೀವೆಲ್ಲ ಸೇರ್ಕೊಂಡು ಏನೋ ಮಾಡಿದ್ದೀರಾ? ಎಲ್ಲಿ ಹರೀಶ್? ಎಲ್ಲಿದ್ದಾನವನು? ರೋಹನ್, ಅವನ್ ನನ್ನನ್ನ ಬ್ಲ್ಯಾಕ್ಮೇಲ್ ಮಾಡ್ತಿದ್ದ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಭಯ ಆಯ್ತು, ತುಂಬಾ ಭಯ ಆಗೋಗಿತ್ತು. ಅವ್ನ ಎಲ್ಲಾರ್ಗು ಹೇಳ್ಬಿಟ್ರೆ, ಅವನು ನಿಮ್ಗೆ ಹೇಳ್ಬಿಟ್ರೆ, ಅದಕ್ಕೆ ಅವನ್ನ ಕೊಂದ್ಬಿಟ್ವಿ. ಕೊಂದ್ಬಿಟ್ರ ಹರೀಶ್ನ? ನೀನ್ ಕೊಂದ್ಬಿಟ್ಯ? ಇದ್ರ ಮೇಲೆ ತಪ್ಪಿಸ್ಕೊಳಕಾಗಲ್ಲ. ಇವಾಗಲೇ ಪೊಲೀಸ್ ಬಂದ್ಬಿಟ್ಟು ಏನು ನಡೆದಿದೆ ಅಂತ ಎಲ್ಲ ಹೇಳ್ತೀನಿ. ತಕ್ಷಣ ಅವ್ರು ಫೋನ್ ಮಾಡಿ ಹೇಳ್ತೀನಿ, ಎಲ್ಲ ಗೊತ್ತಾಗುತ್ತೆ. ನಾವೆಲ್ಲ ಒಟ್ಟಿಗೆ ಸಿಕ್ಕಾಕುತ್ತೀವಿ, ನೀನ್ ಹೇಳದನ್ ಕೇಳು. ಮತ್ತೆ ನಾವೆಲ್ಲರೂ ಜೈಲ್ಗೆ ಹೋಗ್ಬೇಕಾಗುತ್ತೆ. ನಮ್ ವಿಷಯ ಪೂರ್ತಿ ಗೊತ್ತಾಗ್ಬಿಡ್ತು. ಲೊಕೇಶನ್ ಏನೋ ಇಲ್ಲೇ ತೋರಿಸ್ತಾ ಇದೆ.
ವಿಜಯ್. ಎಸ್ ಸರ್. ಡೆಡ್ ಬಾಡಿಯನ್ನು ಪೋಸ್ಟ್ ಮಾಡೋದಕ್ಕೆ ಕಳಿಸ್ಬಿಡು. ಎಸ್ ಸರ್.